ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮ ಪೂಜ್ಯ ಗುರುಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ನನ್ನ ಆತ್ಮನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಇಂದಿನ ಈ ಒಂದು ಮಹಾ ಶುಭ ದಿನವಾದ ಇಂತಹ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ 72ನೆಯ ಹುಟ್ಟುಹಬ್ಬದ ಅಂಗವಾಗಿ ನಾವು PSSM ಭಾರತ ಅಡಿಯಲ್ಲಿ ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಗುರುವಿನ ದಿವಾಶೀರ್ವಾದ ಮತ್ತು ಆದೇಶದೊಂದಿಗೆ ನಾವು ಈ ಒಂದು 11 ದಿನಗಳ ಮಹಾಕರುಣ ಜನಜಾಗೃತಿ ಜಾಥಾ ಹಾಗೂ ಧ್ಯಾನ ಪ್ರಚಾರ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಇಂದು 11ನೆಯ ದಿನವಾದ ಈ ಒಂದು ಹುಳಿಯಾರದ ಪಿರಮಿಡ್ನ ಧ್ಯಾನ ನಗರಿಯಲ್ಲಿ ನಮ್ಮ ಮಹಾಗುರುಗಳಾದ ಮಹಾಶಕ್ತಿಯಾದ ಪತ್ರಿಜಿಯವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಈ ಒಂದು ಪರಮ ಪೂಜ್ಯ ಗುರುಗಳ ಆಶೀರ್ವಚನದೊಂದಿಗೆ ಮತ್ತು ನಮ್ಮ ಈ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳ ಸಂದೇಶದೊಂದಿಗೆ ಈ ಒಂದು ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಳ್ಳೋಣ ಅಂತ ಹೇಳಿಬಿಟ್ಟು ಬಹು ಯಶಸ್ವಿಯಾಗಿ ಈ ಒಂದು ನಮ್ಮ ಜಾಥಾ ಕಾರ್ಯಕ್ರಮ ಹಾಗೂ ಧ್ಯಾನ ಪ್ರಚಾರ ಕಾರ್ಯಕ್ರಮ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ನಡೆಯಿತು. ಯಾಕೆ ಈ ಒಂದು ಶಾಖಾಹಾರ ಜಾಥಾ ಬೇಕು, ಧ್ಯಾನ ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಗುರುದಕ್ಷಿಣೆಯೂ ನಮ್ಮ ಗುರುವು ಗುರುದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಗಳು ನಾವು ಅವರಿಗೆ ಕೊಡುವ ಗುರುದಕ್ಷಿಣೆ ಅಂದರೆ ಅವರ ಮಹಾಸಂಕಲ್ಪವಾದ ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಂದು ಜೀವಿಯು ಪ್ರತಿಯೊಬ್ಬ ಮನುಷ್ಯರು ಆನಂದವಾಗಿರಬೇಕು ಎನ್ನುವ ಮತ್ತು ಪ್ರತಿಯೊಬ್ಬ ಮನುಷ್ಯರು ಸಸ್ಯಾಹಾರಿಗಳಾಗಬೇಕು ಎನ್ನುವ ಮಹಾಸಂಕಲ್ಪವನ್ನು ನಮ್ಮ ಸಂಕಲ್ಪವನ್ನಾಗಿ ಮಾಡಿ ನಮ್ಮ ಈ ಒಂದು ಜೀವನದ ಉಸಿರಿದವರೆಗೂ ಆ ಒಂದು ಮಹಾಸಂಕಲ್ಪದ ಸಂಕಲ್ಪಕ್ಕೆ ನಾವು ಅಣಿಯಾಗಿ ಕೊಡುವ ಗುರುದಕ್ಷಿಣೆ ಎಂದರೆ ಎಲ್ಲರೂ ಆನಂದವಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಪ್ರತಿಯೊಂದು ಜೀವಿಯು ಸಸ್ಯಾಹಾರಿಯಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು 11 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಎಲ್ಲರಿಗೂ ಈ ಒಂದು ನಮ್ಮ ತಂಡದಿಂದ ಅಂದರೆ ಸುಮಾರು 11 ದಿವಸಗಳಾಯಿತು. ನಾವು ಪ್ರಪ್ರಥಮವಾಗಿ ನಾವು ಚಳ್ಳಿಕೇರಿಯಿಂದನೇ ನಾವು ಈ ಒಂದು ಜಾಥಾದ ಪೂರ್ವ ಸಿದ್ಧತೆ ಹೇಗೆ ಹೋಗೋದು 11 ದಿವಸ ಅಂತ ಎಲ್ಲರ ನಮ್ಮ ಪ್ರಮುಖ ಮಾಸ್ಟರ್ಗಳ ಜೊತೆ ಸೇರಿಬಿಟ್ಟು ಅಲ್ಲಿಂದನೇ ಒಂದು ಬಸ್ ಜನ ನಾವು ಮಾತಾಡ್ಕೊಂಡ್ಬಿಟ್ಟು ಸುಮಾರು ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರ ಎಲ್ಲ ಕಡೆಯಿಂದನೂ ಬಳ್ಳಾರಿ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಚಳ್ಳಿಕೆರೆ ಮತ್ತು ಹರಪನಹಳ್ಳಿ ಆಗಿರ್ಬೋದು, ಗಂಗಾವತಿ ಎಲ್ಲ ಕಡೆಯಿಂದನೂ, ಬೆಂಗಳೂರು, ಹೈದರಾಬಾದು ಎಲ್ಲ ಕಡೆಯಿಂದನೂ ನಾವು ಯಾರಿಗೂ ಮನೆ ಮನೆಗೆ ಹೋಗಿ ನಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡ್ತೀನಿ. ನಾವು ಯಾರು ಮನೆ ಮನೆಗೆ ಹೋಗಿ ಈ ಕಾರ್ಯಕ್ರಮ ಮಾಡೋಣ ಅಥವಾ ಪೂರ್ವ ಸಿದ್ಧತೆ ಆ ಥರ ಎಂಥದ್ದು ಮಾಡೋಲ್ಲ. ಏನು ನಮ್ಮೆಲ್ಲ ಎಲ್ಲರಿಗೂ ಗೊತ್ತಿರುವಂತೆ ಮೆಸೇಜ್ ಇರ್ತವೆ ವಾಟ್ಸಪ್ ಮೆಸೇಜ್ನಲ್ಲಿ, ನಮ್ಮ ಕರ್ನಾಟಕ ಭಾರತ ಎಲ್ಲಿ ಕಾರ್ಯಕ್ರಮ ಯಾರು ಯಾವ ಮಾಸ್ಟರ್ಗಳು ಹಮ್ಮಿಕೊಂಡ್ರು ಸಹಿತ ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಕೊಡ್ತೀವಿ, ಇಂತಹ ಒಂದು ದಿನ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ, ಅದು ಒಂದು ದಿನವಾಗಿರ್ಬೋದು, ಒಂದು ಗಂಟೆಯಾಗಿರ್ಬೋದು, ಒಂದು ತಿಂಗಳಾದರೂ ಆಗಿರಬಹುದು. ಆ ಥರ ಒಂದು ಜಸ್ಟ್ ಮೆಸೇಜ್ ನೋಡಿಬಿಟ್ಟು ಹೌದು ಇದು ನನ್ನ ಕರ್ತವ್ಯ, ಒಬ್ಬ ಮಾಸ್ಟರ್ಸ್ ಮುಂದೆ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ ಅಂದರೆ ಇದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿದುಕೊಂಡು ಬಿಟ್ಟು ಆ ನಿಟ್ಟಿನಲ್ಲಿ ಸುಮಾರು ಒಂದು 60-70 ಜನ ಪ್ರತಿದಿನಲೂ ನಮ್ಮ ತಂಡದಿಂದ ಈ ಒಂದು ಮಹಾಕರುಣ ಜಾಥಾ ಜನಜಾಗೃತಿ ಜಾಥಾವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಸೊ ಅವರೆಲ್ಲರಿಗೂ ಜೋರಾಗಿ ಒಂದು ಸಾರಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಸಸ್ಯಾಹಾರ ಯಾಕೆ ಬೇಕು? ಕೇತಪ್ಪನವರು ಹೇಳಿದರು ನನ್ನ ಮನಸ್ಸು ನಿಲ್ತಾ ಇಲ್ಲ. ಯಾಕೆ? ಪ್ರತಿಯೊಂದು ಜೀವಿಯು ನನ್ನ ಥರ ನಮ್ಮ ಒಂದು ಕುಟುಂಬದ ಸದಸ್ಯರು ತಾನೇ. ನಾವು ಯಾವ ಸೈನ್ಸ್ ಓದಬೇಕಾಗಿಲ್ಲ,
ಸೈನ್ಸು ತದನಂತರ ಫಸ್ಟು ಒಂದು ಮಾನವೀಯ ಗುಣಗಳ ಮೌಲ್ಯಗಳಿಂದ ನಾವು ಆಲೋಚನೆ ಮಾಡೋಣ. ನಮ್ಮ ಕುಟುಂಬದ ಸದಸ್ಯರನ್ನು ನಾವು ಹಿಂಸಿಸಲು ಇಷ್ಟಪಡುತ್ತೇವೆಯೇ? ಹಾಗಿದ್ದಾಗ ನಮ್ಮ ಸಹಜೀವಿಯನ್ನು ಹಿಂಸಿಸಲು ಇದು ನ್ಯಾಯವೇ? ಇದು ಹೊಸ ಮಾತಲ್ಲ, 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಹೋರಾಟ ಮಾಡಿದ್ದಾರೆ ಅಲ್ವಾ. ಆವಾಗಲೇ ಹೇಳಿದ್ದಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವಿಲ್ಲದ ಧರ್ಮ ಅದಾವುದಯ್ಯ. ಯಾವ ಧರ್ಮ ತಗೊಳ್ತೀರಾ ಇವತ್ತು? ಹಿಂದೂ ಧರ್ಮ, ಏಸು ಧರ್ಮ ಅಥವಾ ಮುಸ್ಲಿಂ ಧರ್ಮ, ಯಾವುದೇ ಧರ್ಮ, ಬೌದ್ಧ ಧರ್ಮ, ಯಾವುದೇ ಧರ್ಮ ತಗೊಳ್ಳ್ರಿ, ಅದರಲ್ಲಿ ದಯ ಇರಲೇಬೇಕು. ಹಾಗಿದ್ದಾಗ ಪ್ರತಿಯೊಂದು ಧರ್ಮದ ತಿರುಳು ದಯೆಯಾಗಿದ್ದಾಗ ನಾವು ನಿರ್ದಯವಾಗಿ ಒಂದು ಪ್ರಾಣಿಯನ್ನು ಹಿಂಸಿಸ್ತೀವಲ್ಲ, ಎಷ್ಟು ಮಟ್ಟಿಗೆ ನಾವು ಇದು ಸತ್ಯ? ಒಂದು ಸಾರಿ ನಾವು ಅವಲೋಕನ ಮಾಡಿಕೊಳ್ಳೋಣ. ಅಂತಹ ಒಂದು ಸತ್ಯವನ್ನು ಇಂದು ನಾವು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಉಸಿರಿರುವ ತನಕ ಈ ಒಂದು ಆಧ್ಯಾತ್ಮಿಕ ಕಹಳೆ ನಾವು ಓದ್ತಾನೆ ಇರ್ತೀವಿ, ಆಧ್ಯಾತ್ಮಿಕ ಕ್ರಾಂತಿ ನಡೀತಾನೆ ಇರುತ್ತೆ. ನಿಜವಾದ ಆನಂದ ನಾನು ಆನಂದವಾಗಿರುವುದಲ್ಲ, ನಿಜವಾದ ಆನಂದ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯು ಆನಂದವಾಗಿರುವಾಗಲೇ ನಿಜವಾದ ಆನಂದ ನಾನು ತೆಗೆದುಕೊಳ್ಳುತ್ತೇನೆ ಎನ್ನುವ ಈ ಮಾತು ಇಲ್ಲಿರುವ ಪ್ರತಿಯೊಬ್ಬ ಮಾಸ್ಟರ್ಗಳ ಮಾತಾಗಿದೆ. ಅದು ನಿಜವಾದ ಶಾಶ್ವತವಾದ ಆನಂದ. ಹಾಗಾಗಿ ಅಂತಹ ಒಂದು ಆನಂದವನ್ನು ಪ್ರತಿಯೊಂದು ಜೀವಿಗೂ ಜೀವಿಸಲು ಅರ್ಹತೆ ಇದೆ. ಅಂತಹ ಆನಂದವನ್ನು ತೆಗೆದುಕೊಳ್ಳೋಕ್ಕೆ ನಮಗೆ ಯಾರಿಗೂ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿಯು ತಮ್ಮದೇ ಆದ ಸ್ವಾತಂತ್ರ್ಯವನ್ನು ಪಡೆದಿದೆ. ನಮಗೆ ಹುಟ್ಟಿಸುವ ಅಧಿಕಾರವಿಲ್ಲವೆಂದ ಮೇಲೆ ಕೊಲ್ಲುವ ಅಧಿಕಾರವೂ ನಮಗಿಲ್ಲವೇ ಇಲ್ಲ. ಒಂದು ಸತ್ಯ ನಾವು ತೆಗೆದುಕೊಳ್ಳೋಣ, ಸೃಷ್ಟಿಗೆ ನಾವೇನು ಕೊಡ್ತೀವೋ ಅದು ತೆಗೆದುಕೊಂಡೇ ಕೊಡ್ತೀವಿ. ಇದು ಕರ್ಮ ಸಿದ್ಧಾಂತ, ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಸೃಷ್ಟಿಗೆ ನಾನೇನು ಕೊಡ್ತಾ ಇದ್ದೀನಿ ಅದನ್ನು ನಾನು ತೆಗೆದುಕೊಳ್ಳಲೇಬೇಕು. ಹಿಂಸೆ ಕೊಟ್ಟರೆ ಹಿಂಸೆ, ರಕ್ತಕ್ಕೆ ರಕ್ತ, ಒಳ್ಳೆಯದಕ್ಕೆ ಒಳ್ಳೆಯದು, ಯಾವುದು ಡಿಸೈಡ್ ಮಾಡ್ಕೊಳ್ಳೋಣ. ನಾವೇನು ಕೊಡೋಣ? ಹಿಂಸೆ ಕೊಡೋಣವಾ? ಹಿಂಸೆ ಕೊಡೋಣವಾ? ಬೇಡವೇ ಬೇಡ. ಏನು ಕೊಡೋಣ? ನಾನು ಆನಂದವಾಗಿದ್ದೀನಿ, ಆ ಆನಂದ ಎಲ್ಲರಿಗೂ ಹಂಚೋಣ. ಹಾಗಾಗಿ ಪ್ರತಿಯೊಬ್ಬರೂ ಸಸ್ಯಹಾರಿ ಆಗಲೇಬೇಕು. ಆಗಲೇ ನಮ್ಮ ಕೇತಪ್ ಸಾರ್ ಹೇಳಿದ್ರು, ನಾನು ಮತ್ತೆ ಪದೇ ಪದೇ ಹೇಳ್ತೀನಿ, ಭೂಮಿಯ ಮೇಲೆ ಕೊನೆಯ ಜೀವಿ ಸಸ್ಯಹಾರಿ ಆಗಲೇಬೇಕು, ಅಲ್ಲಿಯ ತನಕ ನಾನು ಜೀವಿಸುವೆ ಎಂದು ಮಹಾಸಂಕಲ್ಪವನ್ನು ಆ ಗುರುವು ಜನ್ಮ ತೆಗೆದುಕೊಂಡು ಬಂದಿದ್ದಾರೆ. ಇಂದಿಲ್ಲ ನಾಳೆ ಆದರೂ ನಾನು ಪ್ರತಿಯೊಬ್ಬ ಜೀವಿ ಸಸ್ಯಹಾರಿ ಆಗಲೇಬೇಕು. ಹಾಗಿದ್ದಾಗ ಹಿಂದೆ ಆಗೋಣ, ಆಗಲೇಬೇಕು ತಾನೇ. ನಾಳೆ ಇದ್ದರೂ ನಾಡಿದ್ದು ಮತ್ತೊಮ್ಮೆ ಮಗದೊಮ್ಮೆ ಎಂದಾದರೂ ಒಂದು ದಿನ ನಾವು ಸಸ್ಯಹಾರಿ ಆಗಲೇಬೇಕು, ಇದು ಖಚಿತ. ಹಾಗಿದ್ದಾಗ ಆ ಒಂದು ಮಾನವ ಗುಣವನ್ನು ನಾವು ಹಿಂದೆ ತೆಗೆದುಕೊಳ್ಳೋಣ. ನಿಜವಾಗಲೂ ಮಾನವ ಶ್ರೇಷ್ಠ ಜೀವಿ ಮಿತ್ರರೇ. ಅದಕ್ಕೆ ಹೇಳಿದ್ದು ಪುರಂದರದಾಸರು, 84 ಲಕ್ಷ ರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ ಅಂತ. 84 ಲಕ್ಷ ರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ ಅಂತ ಶ್ರೇಷ್ಠತೆಯನ್ನು ಇವತ್ತು ನಾವು ತೋರಿಸ್ತಾ ಇದ್ದೀವ. ಪ್ರಾಣಿ ಪಕ್ಷಿಗಳಿಗಿಂತ ಕಡೆಯಾಗಿ ನಮ್ಮ ಜೀವನವನ್ನು ವರ್ಸ್ತಾ ಇದ್ದೀವಿ. ಒಂದು ಕಾಗೆ ಒಂದು ಅಗಳು ಕಂಡ್ರೆ ತನ್ನ ಬಳಗ ಎಲ್ಲ ಕರೆಯುತ್ತೆ. ನಾವೇನು ಮಾಡ್ತಾ ಇದ್ದೀವಿ? ಅಂತಹ ಸ್ವತಂತ್ರವಾದ ಪ್ರಾಣಿ ಪಕ್ಷಿಗಳನ್ನು, ಅಂತಹ ಪ್ರೇಮ ತತ್ವವುಳ್ಳ ಪಕ್ಷಿಗಳನ್ನು, ಪ್ರಾಣಿಗಳನ್ನ ಕೊಂದು ನಮ್ಮ ಹಸುವಿನ ನೀಗಿಸ್ತಾ ಇದ್ದೀವಿ. ಬಾಯಿ ಚಪಲ ಹಸುವಲ್ಲ, ಕೇವಲ ಬಾಯಿ ಚಪಲ ಮಾತ್ರ. ಸೊ ಹಾಗಾಗಿ ಖಂಡಿತ ಎಲ್ಲರೂ ಸಸ್ಯಹಾರಿ ಆಗಲೇಬೇಕು. ಅದು ಸಸ್ಯಹಾರಿಯಾಗಬೇಕಂದರೆ ಅಂತಹ ಒಂದು ಜ್ಞಾನ ನಮ್ಮಲ್ಲಿ ಅಂಕುರವಾಗಬೇಕಾದರೆ ನಾನು ಧ್ಯಾನಕ್ಕೆ ಶರಣು ಹೋಗಲೇಬೇಕು. ನಾನು ಧ್ಯಾನಕ್ಕೆ ಶರಣು ಹೋಗಲೇಬೇಕು. ಧ್ಯಾನವೆಂದರೆ ಏನು? ಧ್ಯಾನವೆಂದರೆ ಜಪವಲ್ಲ, ಮಂತ್ರವಲ್ಲ, ಸ್ತೋತ್ರವಲ್ಲ. ಧ್ಯಾನವೆಂದರೆ ನನ್ನನ್ನು ನಾನು ಸಂಪೂರ್ಣವಾಗಿ ಅರಿತುಕೊಳ್ಳುವುದೇ ಧ್ಯಾನ. ಯಾವಾಗ ನನ್ನನ್ನು ನಾನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತೇನೆಯೋ ಆವಾಗ ಇಡೀ ವಿಶ್ವವೇ ನನ್ನದು ಎನ್ನುವ ವಿಶ್ವ ಪ್ರೇಮ ನನ್ನಲ್ಲಿ ಅಂಕುರವಾಗುತ್ತದೆ. ಆ ಒಂದು ವಿಶ್ವ ಪ್ರೇಮ ಯಾವಾಗ ನಮ್ಮಲ್ಲಿ ಅಂಕುರವಾಗುತ್ತದೆಯೋ ಪ್ರತಿಯೊಂದು ಚರಾಚರ ಜೀವಿಗಳಲ್ಲೂ ನನ್ನನ್ನು ನಾನು ಕಾಣ ಬಯಸುತ್ತೇನೆ. ಪ್ರತಿಯೊಂದು ಚರಾಚರ ಅಣು 7 ತೃಣಕಾಷ್ಟಗಳಲ್ಲೂ ಭಗವಂತನಿದ್ದಾನೆ. ಒಪ್ತಿವ ತಾನೆ? ದೇವರು ಸರ್ವಾಂತರ್ಯಾಮಿ, ಒಪ್ತಿವ?
ಎಷ್ಟು ಜನ ಮೇಡಮ್ ದೇವರು ಸರ್ವಾಂತರಯಾಮಿ ಇಲ್ಲ, ಒಂದೇ ಕಡೆ ಇದ್ದಾರೆ ದೇವಾಲಯದಲ್ಲಿ ಅಂತ. ದೇವರು ಸರ್ವಾಂತರಯಾಮಿ ಹೌದಾ? ಹೌದಾ? ಒಪ್ಪೋಣವಾ? ಇದ್ದಾರೆ ಅಲ್ವಾ? ಮತ್ತು ದೇವರು ಚರಾಚರ ಜೀವಿಗಳಲ್ಲಿ ಅಣು ಏನು ತೃಣಕಾಷ್ಟಗಳಲ್ಲೂ ಭಗವಂತನಿರುವಾಗ ಅಂತಹ ಪ್ರಾಣಿ ಪಕ್ಷಿಗಳಲ್ಲೂ ದೇವರಿದ್ದಾನೆಯೇ? ಇದ್ದಾನಾ? ಮತ್ತು ಹಾಗಿದ್ಮೇಲೆ ನಾವು ಯಾರನ್ನು ಹಿಂಸಿಸ್ತಿದ್ದೀವಿ? ಯಾರನ್ನು ಹಿಂಸೆ ಕೊಡ್ತಿದ್ದೀವಿ? ನಾವು ಯಾರಿಗೆ ಹಿಂಸೆ ಕೊಡ್ತಿದ್ದೀವಿ? ಭಗವಂತನಿಗೆ. ಭಗವಂತ ಎಂದು ದೇವಾಲಯ ಕಟ್ಟಿಸಿ ಪ್ರತಿಮೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ರುದ್ರಾಭಿಷೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಇಷ್ಟೆಲ್ಲ ಮಾಡಿ ನಾವು ಮತ್ತೆ ಅದೇ ಭಗವಂತನಿಗೆ ಹಿಂಸೆ ಕೊಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ನ್ಯಾಯ ನಮ್ಮದು? ಒಂದು ಸಾರಿ ನಮ್ಮ ಈ ಒಂದು ವಿವೇಚನಾ ಶಕ್ತಿಯನ್ನು ಜಾಗೃತಗೊಳಿಸೋಣ. ಪ್ರತಿಯೊಂದರಲ್ಲೂ ಭಗವಂತನಿರುವಾಗ ಪ್ರತಿಯೊಂದು ವಸ್ತುವು ಪೂಜನೀಯ ವಸ್ತು. ಅಂತಹ ಪೂಜನೀಯ ವಸ್ತುವನ್ನು ನಾವು ನಮ್ಮ ಕೇವಲ ಬಾಯಿ ಚಪಲಕ್ಕಾಗಿ ಹಿಂಸಿಸುವುದು ಎಷ್ಟರ ಮಟ್ಟಿಗೆ ನ್ಯಾಯ? ಹಾಗಾಗಿ ದಯವಿಟ್ಟು ಮಿತ್ರರೇ, ಎಲ್ಲರೂ ಸಸ್ಯಹಾರಿಗಳಾಗೋಣ, ಎಲ್ಲರೂ ಮಾನವರಾಗೋಣ. ಅದಕ್ಕಿಂತ ಮೊದಲು ನಾವು ಏನಾದರಾಗು ಮೊದಲು ನೀ ಧ್ಯಾನಿಯಾಗು, ಏನಾದರಾಗು ಮೊದಲು ನೀ ಧ್ಯಾನಿಯಾಗು. ಧ್ಯಾನಿಯಾದಾಗೆ ಈ ವಿಶ್ವವೆಲ್ಲ ನಂದು, ಈ ವಿಶ್ವ ಪ್ರೇಮ ನನ್ನದು ಎನ್ನುವ ಭಾವನೆಯಿಂದ ನಾವು ಜೀವಿಸುವ ಪ್ರತಿಯೊಂದು ಕ್ಷಣವು ಆನಂದವಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ದಿನವೂ ನಾವು ಧ್ಯಾನವನ್ನು ಮಾಡೋಣ. ಧ್ಯಾನವೆಂದರೆ ಬೇರೇನೂ ಅಲ್ಲ, ಅಂತರಂಗ ಪ್ರಯಾಣ. ಮನುಷ್ಯರಿಗೆ ಇವತ್ತು ಈ ದಿನ ಈ ಕ್ಷಣದಿಂದ ಇಲ್ಲಿಂದ ಚಂದ್ರಯಾನ ಮಾಡಲು ಸಮಯ ಇದೆ. ಹೌದಾ? ಇಲ್ಲಿಂದ ಭೂಮಿಯ ಮೇಲಿಂದ ಚಂದ್ರಯಾನ ಮಾಡಲು ಸಮಯ ಇದೆ. ತನ್ನ ಅಂತರಂಗ ಪ್ರಯಾಣದಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾನೆ. ಸಮಯ ಇಲ್ಲ, ಸಮಯ ಇಲ್ಲ. ಬಟ್ ಒಂದಲ್ಲ ಒಂದು ದಿನ ಆ ಸಮಯ ಬಂದೇ ಬರುತ್ತದೆ. ಅಂತಹ ಸಮಯವನ್ನು ನಾವು ಈಗಲೇ ಪ್ರಾರಂಭಿಸೋಣ. ಹಾಗಾಗಿ ಎಲ್ಲರೂ ಮೊದಲು ಸಸ್ಯಾಹಾರಿಯಾಗಿ ಜೊತೆಗೆ ಧ್ಯಾನಿಯಾಗಿ ಎಲ್ಲರನ್ನು ನನ್ನಂತೆ ಇನ್ನೊಂದು ವಸ್ತುವಿನಲ್ಲಿ ಕಾಣೋಣ ಅಂತ ಹೇಳಿಬಿಟ್ಟು ಜಾಸ್ತಿ ಹೇಳಲಿಕ್ಕೆ ಫಸ್ಟ್ ನನ್ನ ಕರ್ತವ್ಯ ನಾನು ಮಾಡಬೇಕು. ಸೊ ಈ ಒಂದು 11 ದಿನಗಳ ಮಹಾಕರ್ಣ ಜನಜಾಗೃತಿ ಜಾಥಾ ಇಷ್ಟು ಯಶಸ್ವಿಯಾಗಿ ನಡೆಯಲು ನಾನು ಅಲ್ಲ, ನಮ್ಮ ತಂಡದವರೂ ಅಲ್ಲ, ನಮ್ಮ ಒಂದು ಹೆಜ್ಜೆ ಮಾತ್ರ. ನಮ್ಮ ಒಂದು ಹೆಜ್ಜೆಗೆ 100 ಹೆಜ್ಜೆ ಹಾಕಿರುವರು ನಮಗೇ ಗೊತ್ತಿಲ್ಲದೆ, ನಮಗೇ ಗೊತ್ತಿಲ್ಲದಂಥ ಇರುವಂಥ ಸಾಕಷ್ಟು ಮಾಸ್ಟರ್ಸ್ ಈ ಒಂದು 11 ಪ್ರದೇಶಗಳ ಮುಖಾಂತರ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ತಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಪ್ರಪ್ರಥಮವಾಗಿ ನಾನು ಚಳ್ಳಕೆರೆಯಿಂದನೇ ನಮ್ಮ ಈ ಒಂದು ಜಾಥಾ ಪ್ರಾರಂಭ ಆಯಿತು. ಚಳ್ಳಕೆರೆಯ ಮಾಸ್ಟರ್ಸ್ರಾದ VVS ನಾಗರಾಜ್ ಸರ್, ಸುಧಾಕರ್ ಸರ್ ಮತ್ತು ಪ್ರಕಾಶ್ ಸರ್ ಅವರಿಗೂ, ಹಾಗೂ ಅಲ್ಲಿರ್ತಕ್ಕಂಥ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಆತ್ಮದೇವರುಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಒಂದು ಜಾಥಾದ ಮೊದಲನೆಯ ದಿನವಾದ ಪಾವಗಡದಿಂದ ನಮ್ಮ ಈ ಒಂದು ಜಾಥಾ ಪ್ರಾರಂಭ ಆಯಿತು. ಪಾವಗಡದಲ್ಲಿ ನಮಗೆ ಈ ಒಂದು ಧರ್ಮಪಾಲಪ್ಪನವರ ನೇತೃತ್ವದಲ್ಲಿ, ತಮಗೆಲ್ಲ ಗೊತ್ತುಂಟು, ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಧರ್ಮಪಾಲಪ್ಪನವರು ಈ ಒಂದು ನಮ್ಮ ಜಾಥಾವನ್ನು ಉದ್ಘಾಟಿಸಿ, ಹಾಗೂ ಅವರ ಮುಖಾಂತರನೇ ಹಾಗೂ ಜೊತೆಗೆ ವಸತಿ ಸೌಕರ್ಯವನ್ನು ಅವರು ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಧರ್ಮಪಾಲಪ್ಪ ಅವರಿಗೂ ಮತ್ತು ಪತಂಜಲಿ ಟೀ ಗ್ರೂಪ್ನವರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ಎರಡನೆಯ ದಿನವಾದ ಶಿರಾದಲ್ಲಿ ನಮಗೆ ಸಹಕರಿಸಿರ್ತಕ್ಕಂಥ ಸೋಮಶೇಖರ್ ಸರ್ ಮತ್ತು ವಿನೋದ್ ಕುಮಾರ್ ಹಾಗೂ ಸುರೇಶ್ ಶಾಸ್ತ್ರಿ ಇವರ ಒಂದು ಬೃಂದಕ್ಕೆ ನಮ್ಮ ಸಂಸ್ಥೆಯ ಕಡೆಯಿಂದ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಮಧುಗಿರಿಯ ಶ್ರೀನಿವಾಸ್ ಮೂರ್ತಿ ಮತ್ತು ನಮ್ಮ ಗಿರೀಶ್ ಸರ್ ಅವರು ಅವರ ಒಂದು ಸಮುದಾಯ ಜೈನ ಸಮುದಾಯ ತಂಡ ಎಲ್ಲರಿಗೂ ನಮ್ಮ ಸಂಸ್ಥೆಯ ಕಡೆಯಿಂದ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ಕೊರಟಗೆರೆಯಲ್ಲಿ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಮುಖಾಂತರ ನಮ್ಮ ಈ ಒಂದು ರ್ಯಾಲಿ ಉದ್ಘಾಟನೆಯಾಯಿತು. ಸೊ ಅಲ್ಲಿಯೇ ಒಂದು ವಸತಿ ಪ್ರಸಾದದ ಸೌಕರ್ಯವನ್ನು ನಮಗೆ ಒದಗಿಸಿಕೊಟ್ಟರು. ಆ ಒಂದು ಮಹಾಸ್ವಾಮಿಗಳಿಗೆ ನಮ್ಮೆಲ್ಲರ ತಂಡದಿಂದ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಮತ್ತು ವಂದನೆಗಳನ್ನು.
ಆನಂತರ ನಮಗೆ ಐದನೆಯ ದಿನವಾದ ತುಮಕೂರಿನಲ್ಲಿ ನಮ್ಮ ಸಿದ್ಧಲಿಂಗ ಸ್ವಾಮೀಜಿಯವರ ಶುಭಾಸ್ತದಿಂದ ನಮಗೆ ಆ ಒಂದು ಸಸಿ ನೆಡುವ ಕಾರ್ಯಕ್ರಮವಾಗಿರುವುದು, ಜಾಥಾ ಕಾರ್ಯಕ್ರಮವಾಗಿರುವುದು, ವಸತಿ ಪ್ರಸಾದದ ಎಲ್ಲ ಸೌಕರ್ಯವನ್ನು ನಮಗೆ ಸಿದ್ಧಲಿಂಗ ಮಠದ ತುಮಕೂರಿನ ಸಿದ್ಧಲಿಂಗ ಮಠದ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಈ ಎಲ್ಲ ಒಂದು ಬಹು ಯಶಸ್ವಿಯಾಗಿ ನಡೆಯಿತು. ಜೊತೆಗೆ ಅಂದೇ ಶ್ರೀ ರಮೇಶ್ ಬಾಬು ಕಲ್ಕಿ ಮತ್ತು ಬ್ರಾಹ್ಮಣ ಸಮಾಜದ ನಾಗರಾಜ್ ಸರ್ ಅವರ ಒಂದು ಸಹಕಾರದಿಂದವೂ ಆ ದಿನದ ಒಂದು ಜಾಥಾ ಬಹು ಯಶಸ್ವಿಯಾಗಿ ಜರುಗಿತು. ಸೊ ನಮ್ಮೆಲ್ಲರ ತಂಡದಿಂದ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತದನಂತರ ಗುಬ್ಬಿಯಲ್ಲಿ ನಮಗೆ ಶೇಖರ್ ಕುಮಾರ್ ಮತ್ತು ಶರತ್ ಜೈನ್ ಅನ್ನುವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಕುಣಿಗಲ್ನಲ್ಲಿ ನಮಗೆ ನಮ್ಮ ಚಳ್ಳಕೆರೆ ಸುಧಾಕರ್ ಸರ್ ಅವರ ಫ್ರೆಂಡ್ ಆದ ಸಂತೋಷ್ ಕುಮಾರ್ ಜೈನ್ ಮತ್ತು ಹಾಗೂ ಶ್ರೀ ಓಂ ಶಾಂತಿ ಅಕ್ಕನವರಾದ ರೇಣುಕಾ ಅಕ್ಕನವರಿಗೂ ನಮ್ಮ ಈ ಒಂದು ತಂಡದಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ತುರುವೇಕೆರೆಯಲ್ಲಿ ನಮಗೆ ವಸಂತ್ ಕುಮಾರ್ ಮತ್ತು ಬಸವರಾಜ್ ಸರ್ ಅವರ ರೋಟ್ರಿ ಕ್ಲಬ್ ಅವರ ಒಂದು ಗ್ರೂಪ್ ಕಡೆಯಿಂದ ನಮಗೆಲ್ಲ ಈ ಒಂದು ಸೌಕರ್ಯ ಒದಗಿಸಿಕೊಟ್ಟಿದ್ದಾರೆ. ಸೊ ಅವರಿಗೂ ನಮ್ಮ ತಂಡದಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಿಪ್ಟೂರಿನಲ್ಲಿ ನಮಗೆ ರೋಟ್ರಿ ಗ್ರೂಪ್ ಮತ್ತು ಹಾಗೂ ತೋಂಟದಾರ್ಯ ಅವರು ನಮ್ಮ ಈ ಒಂದು ಆ ದಿನದ ಜಾಥಾ ಮತ್ತು ವಸತಿ ಸೌಕರ್ಯ ಆಗಿರ್ಬೋದು, ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಈ ಒಂದು ಕಾರ್ಯವನ್ನು ಬಹು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ರಿಗೂ ನಮ್ಮ ತಂಡದ ಕಡೆಯಿಂದ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ನಿನ್ನೆಯ ದಿನವಾದ 10ನೇ ದಿನವಾದ ನಮ್ಮ ಮಾಸ್ಟರ್ಗಳೇ ಆದಂಥ ಚಿಕ್ಕನಾಯಕನಹಳ್ಳಿಯ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಬಹು ಯಶಸ್ವಿಯಾಗಿ ರೂಪಾ ವೆಂಕಟೇಶ್ ಸರ್ ಅವರು ಮತ್ತು ಹಾಗೂ ವಿನಯ್ ಅವರು ಹಾಗೂ ತಮ್ಮ ಎಲ್ಲ ಒಂದು ಬೃಂದದವರು ಆಮೇಲೆ ಜೈನ್ ಸೊಸೈಟಿಯವರು ಎಲ್ಲರೂ ಸೇರಿ ಓಂ ಶಾಂತಿ ಅವರು ಸೇರಿ ಬಹು ವಿಜೃಂಭಣೆಯಿಂದ ನಮಗೆ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ತುಂಬ ಹೃದಯದಿಂದ ನಾವೆಲ್ಲರೂ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಂದಿನ ಈ ಒಂದು ಸಮಾರೋಪ ಸಮಾರಂಭ ತಮಗೆಲ್ಲರಿಗೂ ಗೊತ್ತಿರುವಂತೆ, ಸೊ ನಿನ್ನೆ ಸಂಜೆ ನಾವು ಹುಳಿಯಾರಕ್ಕೆ ಬಂದ್ವಿ. ಇಲ್ಲಿಯ ಒಂದು ವಿಶೇಷ ನಾನು ಶೇರ್ ಮಾಡ್ಕೊಳ್ಳಿ, ನಮಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾವು ತುಮಕೂರು, ನಮ್ಮ ಗುರುಜಿಯವರು ಹೇಳಿದರು, ಮೇಡಮ್ ಈ ತುಮಕೂರಿನಲ್ಲಿ ನಮ್ಮ ಧ್ಯಾನ ಪ್ರಚಾರ ತುಂಬ 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 ಕಡಿಮೆ ಇದೆ, ಅಲ್ಲಿ ಧ್ಯಾನ ಪ್ರಚಾರ ಆಗಬೇಕು ಅಂತ ಹೇಳಿಬಿಟ್ಟು, ಸರಿ ಅಂತ ಹೇಳಿಬಿಟ್ಟು ನಾವು ಬಿಫೋರ್ 2 ಮಂತ್ಸ್ ಗ್ರೌಂಡ್ ವರ್ಕಿಗೆ ಬಂದಾಗ 9 ತಾಲೂಕಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರುವ ಜಿಲ್ಲೆ ತುಮಕೂರು ಜಿಲ್ಲೆ. 9 ತಾಲೂಕುಗಳಲ್ಲಿ 9 ದಿನ, ತುಮಕೂರು 2 ದಿನ ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೊ ಗ್ರೌಂಡ್ ವರ್ಕಿಗೆ ಬಂದಾಗ ಚಿಕ್ಕನಾಯಕನಹಳ್ಳಿಯಲ್ಲಿ ನಮ್ಮ ಮಾಸ್ಟರ್ ಟೋಟಲಿ ಈ ಒಂದು 11 ಪ್ಲೇಸ್ನಲ್ಲಿ ನಮಗೆ ನಮ್ಮ ಧ್ಯಾನ ಪರಿಚಯ ಇರುವವರು ಕೇವಲ ನಮ್ಮ ಚಿಕ್ಕನಾಯಕನಹಳ್ಳಿಯ ರೂಪಾ ವೆಂಕಟೇಶ್ ಸರ್ ಅವರು ಮಾತ್ರ ನಮಗೆ. ಹಾಗಾಗಿ ಅವರ ಹತ್ರ ನಾವು ಮಾತನಾಡಿದಾಗ ರಾತ್ರಿ ಹೊತ್ತು ಹೀಗೆ ಕೂತಾಗ ಹೇಳಿದರು, ಮೇಡಮ್ ಪಕ್ಕದಲ್ಲೇ ಪಿರಮಿಡ್ ಇದೆ, ಭವ್ಯವಾದ ಪಿರಮಿಡು, ಪ್ಲೇಸ್ ಹೆಸರು ಧ್ಯಾನ ನಗರಿ ಅಂತ ಹೇಳಿದರು. ಆ ಕ್ಷಣ ಮಧ್ಯರಾತ್ರಿ 2 ಗಂಟೆಯ ಸಮಯ, ಆ ಕ್ಷಣವೇ ನಾನು ಯಾಕೆ ಆಗಬಾರ್ದು ಪತ್ರಿಜಿಯವರ ಬರ್ತಡೇ ಆ ಒಂದು ಪಿರಮಿಡ್ನಲ್ಲಿ ಅಂತ ಹೇಳಿಬಿಟ್ಟು. ಸೊ ಅಂದರೆ ಇಲ್ಲಿ ನಾನು ಅಂತಲ್ಲ, ಆ ಒಂದು ಮಹಾಶಕ್ತಿ, ಆ ಒಂದು ಮಹಾಶಕ್ತಿ ಹೇಗೆ ತನ್ನ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಆಲ್ರೆಡಿ ಡಿಸೈನ್ ಆಗಿರುತ್ತೆ. ಸೊ ಬಹಳ ಖುಷಿಯಾಯಿತು. ಒಂದೇ ಮಾತಿಗೆ ನಮ್ಮ ಗಂಗಾಧರ್ ಸರ್ ಆಗಿರ್ಬೋದು, ಇದರಲ್ಲಿ ಎಲ್ಲರೂ ಅಷ್ಟೇ, ಕುಣಿಗಲ್ಲಾಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಆಮೇಲೆ ತುರುವೇಕೆರೆಯವರು ಸ್ವಾಮೀಜಿಯವರು ನಮಗೆ ಮೊದಲೇ ಓಕೆ ಅಂತ ಹೇಳಿದರು. ಇವರೆಲ್ಲರೂ ನಾವು ಸ್ಪೆಷಲಿ ಕುಣಿಗಲ್ಲು, ಗುಬ್ಬಿ ಯಾರನ್ನೂ ನಾನು ಫಸ್ಟ್ 2 ಮಂತ್ಸ್ ಗ್ರೌಂಡ್ ವರ್ಕ್ನಲ್ಲಿ ಏನು ಭೇಟಿಯಾಗಿದ್ರು ಅವ್ರು ಯಾರೂ ಈ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳಲಿಲ್ಲ. ಅಂದರೆ ಯಾವುದೇ ಕಾರಣಾಂತರಗಳಿಂದ ಕೊನೆಯ 3 ದಿನಗಳು ಉಳಿದಿವೆ. 3 ದಿನದಲ್ಲಿ ಕೇವಲ ಫೋನ್ ಮುಖಾಂತರ ನಮಗೆ ಈ ಒಂದು ಭವ್ಯವಾದ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಒಂದು ಆಧ್ಯಾತ್ಮಿಕ ಕಾರ್ಯ ಎಲ್ಲರೂ ಸೇರಿ, ಈ ಒಂದು ವಿಶ್ವ ಕಲ್ಯಾಣ ಕಾರ್ಯ ಎಲ್ಲರೂ ಸೇರಿ ಮಾಡ್ತಕ್ಕದ್ದು, ಎಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಆನಂದವಾಗಿ ಜೀವಿಸೋಣ. ಜೊತೆಗೆ ನಾನು ಈ ಒಂದು ಈ ದಿನ ಹುಳಿಯಾರದ ಧ್ಯಾನ ಎಂದರೆ ನಮ್ಮ ಹಿಂದಿನ 300 ಜನ್ಮಗಳ ಕರ್ಮಗಳು ಬಗೆಹರಿದ್ರೇ ನಮಗೆ ಇಲ್ಲಿ ಬರಲು ಸಾಧ್ಯ, ಇದಕ್ಕೆ ಒಲವು ಮೂಡಲು ಸಾಧ್ಯ. ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಇಲ್ಲಿ ಇಷ್ಟೊಂದು ಜನ ಬಂದಿದ್ದೀರಾ, ಅದರ ಜೊತೆಗೆ 11 ದಿನಗಳವರೆಗೆ ನನಗೆ ನಿರಂತರವಾಗಿ ಹೌದು ನಾನು ಇದು ನನ್ನ ಕರ್ತವ್ಯ, ನಾಟ್ ಸೇವೆ,
ಇದು ನನ್ನ ಕರ್ತವ್ಯ ಅಂತ ತಮ್ಮ ಮಕ್ಕಳಂದ್ರನ್ನ, ತಮ್ಮ ಗಂಡಂದ್ರನ್ನ, ತಮ್ಮ ಹೆಂಡತರನ್ನ ಒಂದು ಕಡೆ 11 ದಿವಸ ಪಕ್ಕಕ್ಕಿಟ್ಬಿಟ್ಟು, ತಮ್ಮ ಜವಾಬ್ದಾರಿಯನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ಜೊತೆ 11 ದಿವಸಗಳವರೆಗೆ ಈ ಒಂದು ಮಹಾಕರುಣ ಜಾಥಾದಲ್ಲಿ ಪಾಲ್ಗೊಳ್ಳಿರ್ತಕ್ಕಂಥ ಎಲ್ಲ ನನ್ನ ಈ ಒಂದು ಆಧ್ಯಾತ್ಮ ಮಾಸ್ಟರ್ಗಳ ಏನು ತಂಡಕ್ಕೆ ಇದೆ, ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ 78 ವರ್ಷ ಅಷ್ಟೇನಾ ನಮ್ಮ ಪೀರಿಯಡ್ ಅಷ್ಟಕ್ಕೆ ಮುಗಿದೋಯ್ತಾ? ಹಾಗಾದರೆ ಅದನ್ನೆಲ್ಲ ಒಳಗಡೆ ನಾವು ಸಾಧನೆ ಮಾಡಬೇಕಾಗಿದೆ. ಏನೆಲ್ಲ ಮಾಡಬೇಕಾಗಿದೆ? ನಾವು ಬಂಗ್ಲೆ ಕಟ್ಟಬೇಕಾಗಿದೆ, ಬಿಸ್ನೆಸ್ಗಳು ಮಾಡಬೇಕಾಗಿದೆ, ಏನೆಲ್ಲ ಮಾಡಬೇಕಾಗಿದೆ ಅಲ್ವಾ ನಾವು? ಅಷ್ಟೇನಾ ಹಾಗಾದರೆ ನಮ್ಮ ಜೀವನ ಅದಕ್ಕೆ ಮುಗಿದೋಯ್ತಾ? ಹಾಗಾದರೆ ಅಂದರೆ 432,000 ಕೋಟಿ ವರ್ಷ ಅಂತೇಳಿ, ಅಷ್ಟು ಕಾಲ ದೀರ್ಘಕಾಲ ನಾವು ಪುನಃ ಇಲ್ಲಿಗೆ ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ಅಂತೇಳಿ. ಶಾಖಾಹಾರ ಪದ್ಧತಿ ಯಾಕೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಋಷಿಮುನಿಗಳು ಅಂತಂದರೆ, ಶಾಖಾಹಾರ ಪದ್ಧತಿ ಮನುಷ್ಯನ ಸ್ವಭಾವವನ್ನು ನಿರ್ಧಾರ ಮಾಡುತ್ತೆ. ಮನುಷ್ಯನಿಗೆ 3 ರೀತಿಯ ಸ್ವಭಾವಗಳಿದ್ದಾವೆ, ಸತ್ವ, ರಜಸ್ಸು, ತಮಸ್ಸು ಅಥವಾ ತಮೋಗುಣ ಅಂತ ಹೇಳಿ. ಎಲ್ಲರಲ್ಲಿ ಇರ್ತದೆ. ಕೆಲವರಲ್ಲಿ ಸತ್ವ ಪ್ರಧಾನ ಆಗಿರ್ತದೆ, ಕೆಲವರಲ್ಲಿ ರಜೋಗುಣ ಪ್ರಧಾನ ಆಗಿರ್ತದೆ, ಕೆಲವರಲ್ಲಿ ತಮೋಗುಣ ಪ್ರಧಾನ ಆಗಿರ್ತದೆ. ಸತ್ವರಜೋಗುಣ ಪ್ರಧಾನವಾಗಿರ್ತಕ್ಕಂಥವರು ಹೇಗಾದರೂ ದಾರಿಗೆ ಬಂದುಬಿಡ್ತಾರೆ. ತಮೋಗುಣದ ಪ್ರಧಾನವಾಗಿರ್ತಕ್ಕಂಥವರೇ ಬಹಳ ಹಿಂಸಾತ್ಮಕವಾಗಿ ಜೀವನ ಮಾಡ್ತಕ್ಕಂಥವ್ರು. ಅಂಥವರು ಕೂಡ ದಾರಿಗೆ ಬರಲಿ ಅಂತಕ್ಕಂತಹ ಒಂದೇ ಉದ್ದೇಶದಿಂದ ಶಾಖಾಹಾರ ಪದ್ಧತಿಯನ್ನು ಬಹಳ ವ್ಯಾಪಕವಾಗಿ ಪ್ರಚಾರ ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ, ನಾನು ತಿಂತಕ್ಕಂಥ ಆಹಾರ ನನ್ನ ಸ್ವಭಾವವನ್ನು ನಿರ್ಧಾರ ಮಾಡುತ್ತೆ. ಇದಕ್ಕೊಂದು ಸಣ್ಣ ಕತೆ ಬರ್ತದೆ, ಭಾಳ ಚೆನ್ನಾಗಿದೆ. ನಮ್ಮ ಥಿಯಾಸಫಿಯಲ್ಲಿ ಹೇಳ್ತಾ ಇರ್ತೀವಿ ನಾವು. ಒಬ್ಬ ವ್ಯಕ್ತಿ ಇರ್ತಾನೆ, ಆತ ಗುರುಕುಲಾಶ್ರಮದಿಂದ ತನ್ನ ಊರಿಗೆ ವಾಪಸ್ ಹೋಗಬೇಕಾಗಿದೆ. ಬ್ರಾಹ್ಮಣ ವಿದ್ಯಾರ್ಜನೆಗೆ ಹೋಗಿದ್ದಾನೆ ಅವನು ಗುರುಕುಲಾಶ್ರಮಕ್ಕೆ, ವಾಪಸ್ಸು ತನ್ನ ಹಳ್ಳಿಗೆ ಹೋಗಬೇಕಾಗಿದೆ. ದಾರಿಯಲ್ಲಿ ಕತ್ತಲಾಗ್ತದೆ, ಒಂದು ಊರಲ್ಲಿ ಒಂದು ದೊಡ್ಡ ಮನೆ ಕಾಣ್ತದೆ. ಅಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಂಡ್ರಾಯಿತು, ನನಗೆ ಸ್ವಲ್ಪ ಅವಕಾಶ ಸಿಗುತ್ತೆ ಆಹಾರಕ್ಕೆ ಮಲಗಲಿಕ್ಕೆ ಅಂತ ಹೇಳಿದ್ದೇನೆ. ಅಲ್ಲಿ ಹೋಗಿಬಿಡ್ತಾನು. ಆ ಯಜಮಾನ ಅವನ ಬ್ರಾಹ್ಮಣ ಅಂತ ತಿಳಿದ ತಕ್ಷಣ ಭಾಳ ಒಂದು ಆಪ್ಯಾಯತೆಯಿಂದ ಬರಮಾಡಿಕೊಂಡಿದ್ದೇನೆ, ಅವನಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. ಆತ ಊಟ ಮಾಡ್ತಾನೆ, ಮಲಗ್ತಾನೆ. ಮಲಗಿದ್ದಾದಮೇಲೆ ಬೆಳಗಿನ ಜಾವ 3 ಗಂಟೆಯಲ್ಲಿ ಎಚ್ಚರಿಕೆ ಆಗುತ್ತೆ ಅವನಿಗೆ. ಬೆಳಗಿನ ಜಾವ 3 ಗಂಟೆಯಲ್ಲಿ ಎಚ್ಚರಿಕೆ ಆದ ತಕ್ಷಣ ಅವನ ಮನಸ್ಸಲ್ಲಿ ಏನೋ ಒಂದು ವಿಕಲ್ಪ ಆಗುತ್ತೆ. ಆತ ಏನು ಮಾಡ್ತಾನೆ, ಸುತ್ತ ನೋಡ್ತಾನೆ, ಬೇಕಾದಷ್ಟು ಒಡವೆ ವಸ್ತ್ರ ಇದೆ, ನಾನೊಂದು ಸ್ವಲ್ಪ ತೊಗೊಂಡೋದ್ರೆ ಪರವಾಗಿಲ್ಲಲ್ಲ ಅಂತ ಹೇಳಿಬಿಟ್ಟಿದ್ದೇನೆ. ಅವನೇನು ಮಾಡ್ತಾನೆ, ಎಲ್ಲ ಒಂದಷ್ಟು ಗಂಟು ಮೂಟೆ ಕಟ್ಕೊಂಡು ಹೊರಡ್ತಾನೆ. ಅಲ್ಲಿಂದ ಮನೆಯಿಂದ ಹೊರಗಡೆ ಹೊರಡ್ತಾನು. ಸಾಕಷ್ಟು ದೂರ ಹೋಗ್ತಾನೆ, ಬೆಳಗರಿಯುತ್ತೆ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಗುರುಗಳು ಏನು ಹೇಳಿದರು ನನಗೆ, ನಾನು ಏನು ಮಾಡಿಬಿಟ್ಟೆ, ನಾನು ಯಾಕೆ ಕಳ್ತನ ಮಾಡಿದೆ, ಆ ಪ್ರಶ್ನೆ ಅವನನ್ನು ಕಾಡುತ್ತೆ. ಪುನಃ ವಾಪಸ್ ಬರ್ತಾನಲ್ಲ ಆ ಮನೆಗೆ. ಆ ಮನೆ ಯಜಮಾನ ಹೇಳ್ತಾನೆ, ಸ್ವಾಮಿ ನೀವು ಇನ್ನಷ್ಟು ತೊಗೊಂಡೋಗಿದ್ರು ಕೂಡ ನನಗೇನು ಲಾಸ್ ಆಗ್ತಾ ಇರಲಿಲ್ಲ, ತೊಗೊಂಡು ಬರ್ಬೇಕಾಯ್ತು ಅಂತ. ಆತ ಹೇಳ್ತಾನೆ, ನೀನು ಏನು ವೃತ್ತಿ ಮಾಡ್ತೀಯ ಮೊದಲು ಹೇಳು, ನೀನು ನನಗೆ ಯಾಕೆ ಇಂಥ ಬುದ್ಧಿ ಬರಬೇಕಾಗಿತ್ತು ಅಂತ ಕೇಳ್ತಾನೆ. ಆಗ ಆ ಯಜಮಾನ ಹೇಳ್ತಾನೆ, ಸ್ವಾಮಿ ನಾನೇನು ಮಾಡಬಲ್ಲೆ, ನಾನು ಅವ್ರವ್ರನ್ನ ತಲೆ ಹೊಡೆದ್ಬಿಟ್ಟು ಜೀವನ ಮಾಡ್ತಕ್ಕಂಥ ದರೋಡೆಕೋರ ನಾನು ಅಂತ ಹೇಳ್ತೀನಿ. ಸೊ ಅವನ ಮನೆಯಲ್ಲಿ ಒಂದು ರಾತ್ರಿ ಊಟ ಮಾಡಿದ ತಕ್ಷಣ ಇವನ ಬುದ್ಧಿ ಕಳ್ಳತನಕ್ಕೆ ಪ್ರೇರೇಪಣೆ ಆಯಿತು. ನೋಡಿ, ಆಹಾರ ಮನುಷ್ಯನ ಮೇಲೆ ಹೇಗೆ ಸ್ವಭಾವವನ್ನು ಅದು ಪರಿಣಾಮಕಾರಿಯಾಗಿ ಪರಿವರ್ತನೆ ಮಾಡ್ತದೆ ಅಂತಕ್ಕಂಥ ಒಂದು ವಿಚಾರ. ಅದಕ್ಕೆ ಶಾಖಾಹಾರ ಬಹಳ ಅಗತ್ಯ ಅದೆಲ್ಲ ಹೇಳಿದರು ಸಾಕಷ್ಟು. ಇನ್ನು ಧ್ಯಾನ ಪದ್ಧತಿಗೆ ಬರುವಾಗ, ಇಲ್ಲಿ ಹೆಚ್ಚಾಗಿ ಪತಂಜಲಿ ಒಂದು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗ ಶಿಬಿರಾರ್ಥಿಗಳು ಕೂಡ ಇರೋದರಿಂದ ನಾನು ಪತಂಜಲಿಯವರಿಂದಲೇ ತೆಗೆದುಕೊಳ್ತೀನಿ. ಹಿಂದೆ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರ್ತದೆ, ಅಂತರ್ಜ್ಯೋತಿ ರಮೇಯನೈಕೇವ ಅಮೃತತ್ವ ಮಾನಸು ಅಂತ ಹೇಳಿ. ಅಂದರೆ ಅಂತರ್ಜ್ಯೋತಿ ಪ್ರಕಾಶವಾದ ಮನುಷ್ಯನೇ ಅಮೃತಪ್ರಾಯ, ಅಥವಾ ಅವನಿಗೆ ಮಾತ್ರ ಸಾವಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಋಷಿಗಳು ಹೇಳ್ತಾರೆ ಅಮೃತ ಬಿಂದು ಉಪನಿಷತ್ತಿನಲ್ಲಿ. ಈ ಹಿನ್ನೆಲೆಯಲ್ಲಿ ನೋಡೋ ಹಾಗೆ, ನಾವು ಮನುಷ್ಯ ಅಮೃತಪ್ರಾಯ ಹೇಗಾಗ್ಬೋದು ಅಂತಂದರೆ, ನೋಡಿ, ಆಹಾರ ನಮ್ಮ ಸ್ವಭಾವವನ್ನು ನಿರ್ಧಾರ ಮಾಡುತ್ತೆ, ಧ್ಯಾನ ನಮ್ಮ ಸ್ವಭಾವವನ್ನು ತಿದ್ದುತ್ತೆ. ಧ್ಯಾನ ನಮ್ಮ ಸ್ವಭಾವವನ್ನು ತಿದ್ದುತ್ತೆ, ಇದು ಬಹಳ ಮುಖ್ಯ. ಇದು
ಅದಕ್ಕೋಸ್ಕರ ಈ ಒಂದು ಧ್ಯಾನದ ಪ್ರಯೋಗವನ್ನು ಸದಾಕಾಲ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸುಮಾರು 3000 ವರ್ಷಗಳ ಹಿಂದೆಯೇ ಪತಂಜಲಿಯವರು ಉತ್ತಮವಾಗಿರ್ತಕ್ಕಂಥ ಒಂದು ಸೂತ್ರವನ್ನು ಪ್ರತಿಪಾದನೆ ಮಾಡಿದರು. ಒಂದು ಜಿಯಾಮೆಟ್ರಿಕಲ್ ಪ್ರೊಗ್ರೆಷನ್ ಅನ್ನೋ ರೀತಿಯಲ್ಲಿ ಅವರು ಒಂದು 8 ಹಂತ ಅಷ್ಟಾಂಗ ಯೋಗ ಪದ್ಧತಿಯನ್ನು ಅವರು ಪ್ರಚಾರಕ್ಕೆ ತಗೊಂಬಂದರು. ಆ ಪದ್ಧತಿಯ ಪ್ರಕಾರ ಅವ್ರು ಹೇಳ್ತಕ್ಕಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನ ಅಂತೇಳಿ. ಧ್ಯಾನ ಆದ ನಂತರದಲ್ಲಿ ಸಮಾಧಿ 8ನೇದದು, ಧ್ಯಾನ 7ನೇ ಅಂಗ ಇದು. ಹಾಗಾಗಿ ಅವರೇನು ಮಾಡಿದರು, ಈ 7 ಅಂಗಗಳನ್ನು ಕರಗತ ಮಾಡಿಕೊಳ್ಳಿ, ನೀವು ಅಮೃತತ್ವಕ್ಕೆ ತಲುಪಿಬಿಡ್ತೀರಾ ಅಂಥೇಳಿ ಹೇಳ್ತಾ ಹೋದರು ಅವರು. ಅವತ್ತಿನ ಜೀವನ ಶೈಲಿಗೆ ಅದು ಸರಿಯಾಗಿತ್ತು. ಆದರೆ ಮನುಷ್ಯನ ಒಂದು ಬೆಳವಣಿಗೆ ಆದಂತೆ ಬಹಳ ವೇಗವಾಗಿ ಪರಿವರ್ತಿತವಾಯಿತು ಜೀವನ ಶೈಲಿ. ಆ ಜೀವನ ಶೈಲಿಯಲ್ಲಿ ಒಂದು ಶಾರ್ಟ್ಕಟ್ ಮೆಥಡ್ ಬಹಳ ಅಗತ್ಯವಾಗಿ ಬೇಕಾಗಿತ್ತು. ಅದಕ್ಕೋಸ್ಕರ ಕೂಡ ಜಗತ್ತಿನಲ್ಲಿ ಬೇರೆ ಬೇರೆ ಪ್ರಯೋಗಗಳು ನಡೆದವು. ಸಹೋದರರು ಹೇಳಿದರು ಬುದ್ಧರ ಕಾಲದಲ್ಲಿ ಪ್ರಯೋಗ ನಡೀತು ಅಂತೇಳಿ. ಏನು ಈ ಉಸಿರಾಟವನ್ನು ನೋಡ್ತಕ್ಕಂಥ ಪದ್ಧತಿ ಇದೆಯಲ್ಲ, ಅದು ಬುದ್ಧರ ಕಾಲದ ವಿಪಶ್ಯನ ಧ್ಯಾನ ಪದ್ಧತಿ ಅಂತೇಳಿ. ಬುದ್ಧರು ಅಂತಿಮವಾಗಿ ಅದನ್ನು ಪರಿಷ್ಕರಣೆ ಮಾಡಿ ಕೊಡ್ತಾರೆ ವಿಪಶ್ಯನ ಧ್ಯಾನ ಪದ್ಧತಿ ಅಂತೇಳಿ. ಅದನ್ನು ಈ ರೀತಿಯಾಗಿ ಪಿರಮಿಡ್ ಧ್ಯಾನ ಪದ್ಧತಿಯಾಗಿ ನಾವು ಕೂಡ ಉಸಿರಾಟದ ಒಂದು ಅಭ್ಯಾಸವನ್ನು ನೋಡ್ತಕ್ಕಂತಹ ಒಂದು ಹೊಸ ರೀತಿಯ ಚಾಲನೆಗೆ ಹಿರಿಯ ಋಷಿಗಳಾಗಿರ್ತಕ್ಕಂಥ ಸುಭಾಷ್ಪತ್ರಿಯವರು ಅವರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡುವಾಗ ಯಾಕೆ ಮನುಷ್ಯನ ಸ್ವಭಾವ ಪರಿವರ್ತನೆ ಆಗಬೇಕು, ಇದೊಂದು ಪ್ರಶ್ನೆ ಹಾಕ್ಕೋಬೇಕು ನಾವು. ಯಾಕೆ ಪರಿವರ್ತನೆ ಆಗಬೇಕು? ನಾನು ಇದ್ದಾಗೆ ಇರ್ತೀನಿ, ಏನು ಮಾಡೋದೇ ಬೇಡ, ನಾನು ಇದ್ದಾಗೆ ಇರ್ತೀನಪ್ಪ, ಯಾಕ್ರಿ ಪರಿವರ್ತನೆ ಆಗಬೇಕು ಪ್ರಶ್ನೆ ಬರುತ್ತಲ್ವ ನಮಗೆ. ಆದರೆ ಈ ಪರಿವರ್ತನೆ ಆಗದಿದ್ದ ಪಕ್ಷದಲ್ಲಿ ಮನುಷ್ಯ ಜನ್ಮಕ್ಕೆ ಅಂಟಿ ಬಂದಿರತಕ್ಕಂತಹ ಕಷ್ಟಕೋಟಲೆಗಳು ದುಃಖ ನಿವಾರಣೆ ಆಗೋದೇ ಇಲ್ಲ. ಈ ಎಲ್ಲರ ಕಷ್ಟಕೋಟಲೆಯನ್ನು ನಿವಾರಿಸ್ತಕ್ಕಂತಹ ವಿದ್ಯೆಯನ್ನೇ ಬ್ರಹ್ಮವಿದ್ಯೆ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಕಾಲಾನುಕ್ರಮಣದಲ್ಲಿ ಪಿರಮಿಡ್ ಧ್ಯಾನದ ವ್ಯವಸ್ಥೆಗೆ ಒಳಪಡ್ತಕ್ಕಂತಹ ಸಹೋದರರಿಗೆ ನನ್ನ ಒಂದು ಅಭ್ಯಾಸದ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಮನಸ್ಸಂತಕ್ಕಂಥದ್ದು ಬಹಳ ಅಗಾಧವಾದ ಒಂದು ಶಕ್ತಿ. ಅದನ್ನು ನೀವು ಬಳಸಿ ಉಳಿಸಿ ಬೆಳೆಸ್ತಕ್ಕಂಥದ್ದೇ ವಿಕಾಸ. ನೋಡಿ, ಮನಃಶಕ್ತಿಯನ್ನು ಬಳಸಿ ಉಳಿಸಿ ಬೆಳೆಸ್ತಕ್ಕಂತಹ ಒಂದು ಪದ್ಧತಿಯನ್ನು ವಿಕಾಸ ಅಂಥೇಳಿ ನಾವು ಗುರುತಿಸ್ತೇವೆ. ಥಿಯಾಸಫಿಲಿ ಇದನ್ನೇ ಹೇಳ್ತೇವೆ. ಏನು ಹೇಳ್ತೀವಿ ಅಂದರೆ, ಈಗ ಮಾನವ ಜನಾಂಗ 5ನೇ ಮಹಾವಂಶದ ಒಂದು 5ನೇ ಉಪವಂಶದಲ್ಲಿದೆ ಇದು. ಈಗ ಅವನ ಒಂದು ಧ್ಯೇಯ ಏನಪ್ಪ ಅಂದರೆ, ತನ್ನ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳೋದು. ಆ ಹತೋಟಿಗೆ ತಂದ ನಂತರವೇ ಅವನು ಮುಂದಿನ ವಿಕಾಸಕ್ಕೆ ಅವನಿಗೆ ಅರ್ಹತೆ ಸಿಗ್ತದೆ. ಆ ಅರ್ಹತೆ ಪಡೆಯಲಿಕ್ಕೋಸ್ಕರ ಎಲ್ಲರೂ ಕೂಡ ಧ್ಯಾನವನ್ನು ಮಾಡಬೇಕಂತ ಹೇಳ್ತಾ, ಈ ಒಂದು ಅಲ್ಪಕಾಲವನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ತಮ್ಮೊಡನೆ ನನಗೆ ಗೊತ್ತಿರತಕ್ಕಂತಹ ಸ್ವಲ್ಪ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಎಲ್ಲ ವ್ಯವಸ್ಥಾಪಕರೇ ಹಾಗೂ ಸಾವಧಾನದಿಂದ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಹಲೋ ಗೆಳೆಯರೆ, PMC ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಭವಿಷ್ಯದಲ್ಲಿ ಬರಲಿರುವ ಅದ್ಭುತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಕುರಿತು ಮಾಹಿತಿ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ.